ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ನಟನೆಯ ಸೂಪರ್ ಹಿಟ್ ಸಿನಿಮಾ ಆ ಸಿನಿಮಾ ಬಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿದೆ ಈಗಲೂ ಕೂಡ ಆ ಸಿನಿಮಾದ ವೈಬ್ ಇನ್ನೂ ಕಮ್ಮಿಯಾಗಿಲ್ಲ ಈಗಲೂ ಕೂಡ ಲೋ ಮತ್ತೊಂದು ಕಡೆ ಬಂದರೆ ಜನ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾರೆ ಸೊ ಆ ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಬರೋದಾದ್ರೆ ಶೆಟಿ ಸಿಸ್ಟರ್ಸ್ ಅವ್ರನ್ನ ಮರೆಯೋಕೆ ಆಗಲ್ಲ ಜೀವನದಲ್ಲಿ ಈ ಥರದೊಂದು ಇರಬೇಕು ಅನ್ಸುತ್ತೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಸೊ ಅವರು ಕೂಡ ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷ ಆಯಿತು ಸದ್ಯಕ್ಕೆ ನನ್ನ ಜೊತೆ ಸುವರ್ಣ ಮತ್ತು ಕಸ್ತೂರಿ ಪಾತ್ರಗಳು ಎಷ್ಟು ಪ್ರಭಾವ ಬೀರುತ್ತೋ ನಿಮ್ಗೆ ಗೊತ್ತಿದೆ ನನ್ನ ಜೊತೆ ಈಗ ಸದ್ಯಕ್ಕೆ ಕಸ್ತೂರಿ ಅವರು ಸಿಕ್ಕಿದ್ದಾರೆ ಅವರ ಹತ್ತು ವರ್ಷದ ಸಂಭ್ರಮ ಮತ್ತು ರಾಮಾಚಾರಿ ಒಂದಷ್ಟು ನೆನಪುಗಳನ್ನು ಮಾತಾಡ್ತಾ ಹೋಗ್ತೀನಿ ನಮಸ್ತೆ ಅದಿತಿ ಅವರೇ ಹೇಗಿದ್ರಿ ಈಗಷ್ಟೇ ಅಷ್ಟೇ ಕಣ್ಮುಚ್ಚಿ ಕಣ್ ಆಗಿದೆ ನೀವು ಇಂಡಸ್ಟ್ರಿ ಬಂದು ನೋಡೋದಾದ್ರೆ ಹತ್ತು ವರ್ಷ ಆಗೋಯ್ತು ಆಲ್ರೆಡಿ ಸೊ ಅನ್ಕೊಂಡಿದ್ರೆ ಈ ಮಟ್ಟದೊಂದು ದೊಡ್ಡ ಜರ್ನಿ ಇಷ್ಟು ಬೇಗ ಮುಗಿದೋಗುತ್ತೆ ಎಷ್ಟು ಬೇಗ ಸಾಧಿಸಿದೀನಿ ಅಂತ ನಿಜ ಹೇಳಬೇಕು ಅಂದ್ರೆ ಇಂಡಸ್ಟ್ರಿಗೆ ಬರೋ ಪ್ಲಾನ್ಸ್ ನನಗಿರ್ಲಿಲ್ಲ ಸೊ ಅದೇ ಒಂದು ಏನ್ ಹೇಳ್ತಾರೆ ಭಾಗ್ಯ ಅಂತ ಹೇಳ್ಬೋದು ಅದ್ ಬಿಟ್ಟು ಹತ್ತು ವರ್ಷ ಅಂದ್ರೆ ಅಯ್ಯೋ ಇವತ್ತಿಗೂ ಜನ ಗುರ್ತಿಡು ಗುರ್ತಿಡು ಮಾತಾಡ್ಸಿರೋದು ಫೋಟೋಸ್ ತಗೊಳೋದು ನಾವು ಸಿನಿಮಾ ಮಾಡ್ತಿರ್ಲಿ ಮಾಡ್ದೇ ಇರ್ಲಿ ಏನೇ ಮಾಡಿದ್ರು ಆ ಒಂದು ಪಾಸಿಟಿವ್ನೆಸ್ ಅಲ್ಲಿ ನಮ್ಮನ್ನ ಹಪ್ಕೊಂಡು ಮ್ಯಾಮ್ ಮಾಡ್ತಾ ಇರಿ ಮ್ಯಾಮ್ ನಿಮ್ಮ ಜೊತೆ ನಾವಿದೀವಿ ಅಂತ ಹೇಳ್ತಿರೋದು ಅದು ಆಮೇಲೆ ನೀವೆಲ್ಲ ಮೀಡಿಯಾದವರು ನಮಗೆ ಸಾಥ್ ಕೊಡ್ತಿರೋದು ಐ ತಿಂಕ್ ಎಲ್ರು ಕಾರಣ ನಾನು ಇಷ್ಟು ವರ್ಷ ಆಮೇಲೆ ಏನ್ ಗೊತ್ತಾ ಇಂಡಸ್ಟ್ರಿಗೆ ಬಂದು ವರ್ಷ ಉಳ್ಕೊಂಡು ಇರೋದು ಈಸಿ ಮಾತಲ್ಲ ಇನ್ನೂ ಸಿನಿಮಾಗಳು ಮಾಡ್ತಿರೋದು ಅಷ್ಟೊಂದು ಈಸಿ ಅಲ್ಲ ಸೊ ಖುಷಿ ಆಗುತ್ತೆ ಅಯ್ಯೋ ಏನ್ ಹೇಳೋದು ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಇಮೋಷ್ನಲ್ಲು ಆಗುತ್ತೆ ಅಯ್ಯೋ ಇಷ್ಟು ವರ್ಷ ಆಯ್ತಾ ಅಂತ ಬಟ್ ತುಂಬಾ ಖುಷಿ ಆಗ್ತಿದೆ ಇನ್ನಷ್ಟು ವರ್ಷಗಳಾಗ್ಲಿ ಈ ರಾಮಾಚಾರ್ಯ ಒಂದು ಅವಕಾಶ ಅನ್ನೋದು ಹೆಂಗೆ ಸಡನ್ ಆಗಿ ಅಚಾನಕ್ ಆಗಿ ಸಿಕ್ಕಿದ ಅಥವಾ ನೀವು ಹುಡ್ಕೊಂಡ್ ಬಂದ ಪಾತ್ರ ಹೇಗ ಅದು ಫ್ಯಾಕ್ಟ್ ನಾನು ಹೇಳ್ಬೇಕು ಅಂದ್ರೆ ನಾನು ಎಚ್ ಆರ್ ಕೆಲಸ ಮಾಡ್ತಿದ್ದೆ ಅಂಡ್ ಐ ಗೆ ಪ್ರಿಪೇರ್ ಆಗ್ತಾ ಇದೆ ಸೊ ನನಗೆ ಸಿನಿಮಾ ಇಂಡಸ್ಟ್ರಿ ಇದ್ರ ಬಗ್ಗೆ ಯಾವ್ದೂ ಐಡಿಯಾನೇ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರೋ ಒಬ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ಅವಾಗ ನಮ್ಗೆ ಪರಿಚಯ ಇರ್ಲಿಲ್ಲ ದೀಪಕ್ ಶೆಟ್ಟಿ ಅಂತ ನಿಧಿ ಅಂತ ಕೂಡ ಇಬ್ರು ಸೊ ಹಿಂಗೆ ಫೋರ್ಸ್ ಮಾಡಿದ್ರು ಮಾಡಿ ದೊಡ್ಡ ಸಿನಿಮಾ ನೀವ್ ಏನಕ್ಕೆ ಟ್ವಿನ್ಸ್ ಬೇಕು ಅವ್ರಿಗೆ ಮಾಡಿ 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 ಅಂತ ಅಂದ್ರು ನಮ್ ಬೇಡಪ್ಪ ಪ್ಲೀಸ್ ಅಮ್ಮನ ಬಿಟ್ಬಿಡಿ ಅಂತ ಅಂದ್ವಿ ಬಟ್ ಅವ್ರು ಫೋರ್ಸ್ ಮಾಡಿದ್ರಿಂದ ನಾವ್ ಆ ಸಿನಿಮಾನ ಒಂಥರ ಏನ್ ಹೇಳ್ತಾರೆ ಮನ್ಸಿಲ್ಲ ಆದ್ರೂ ಫೋಟೋಸ್ ಕಳ್ಸಿ ಹೋಗಿ ನೋಡೋಣಪ್ಪ ನಾವಂತೂ ಸಿಲೆಕ್ಟ್ ಆಗಲ್ಲ ನಾವ್ ಏನ್ ಚೆನ್ನಾಗಿದೀವಿ ಅಂತ ನಮ್ಮನ್ ಸಿಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡೇ ಮಾಡಿದ್ದು ಬಟ್ ಸಂತೋಷ ಆನಂದ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಅಂತ ಅದ್ಭುತವಾದ ಪಾತ್ರನ ನಮ್ ಇಬ್ಬರಿಗೆ ಕೊಟ್ಟು ಅಂತ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ನಮಗೂ ಒಂದು ಅವಕಾಶ ಮಾಡಿಕೊಟ್ರು ಐ ತಿಂಕ್ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀವಿ ಐ ತಿಂಕ್ ಅದೇ ಕಾರಣ ನಾವಂತೂ ಹುಡ್ಕೊಂಡು ಹೋಗಿದ್ದು ಅಲ್ಲ ನಾವು ಹುಡ್ಕೊಂಡ್ ಬರುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ ಇಬ್ಬರು ಕೊಲಾಬ್ರೇಷನ್ ತುಂಬಾ ಚೆನ್ನಾಗಿದೆ ಅಕ್ಕ ತಂಗಿಯರ್ದು ಸೊ ಆಡಿಷನ್ಗೆ ಅಂತ ಕರೆದಾಗ ಏನ್ ಆಕ್ಚುಲಾಗಿ ಏನ್ ಟಾಸ್ಕ್ ಕೊಟ್ಟಿದ್ರು ಅಂತ ಡೈರೆಕ್ಟರ್ ಆ್ಯಕ್ಚುಲಿ ಏನಾಯ್ತು ಅಂದರೆ ಅಲ್ಲಿ ಫಸ್ಟ್ ಹೋದಾಗ ಮಲ್ಲೇಶ್ವರಂ ಆಫೀಸಲ್ಲಿ ಫಸ್ಟ್ ನಾವು ನೋಡಿದ್ದೆ ಯಶ್ ಅವ್ರನ್ನ ಆ್ಯಂಡ್ ಯಶ್ ಅವ್ರನ್ನ ನೋಡಿದ ತಕ್ಷಣ ಹಿಂಗೆ ಅಲ್ಲಿ ಆ ಕಡೆ ಇದ್ರು ಅಯ್ಯೋ ದೇವ್ರೆ ಹೀರೋ ಹಿಂಗಿದಾರ ಯಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅಂತ ಒಂಥರ ಅದೇನು ಗೊತ್ತಾ ಇಂಟ್ರೆಸ್ಟ್ ಇರಲಿಲ್ಲ ಸಿನಿಮಾ ಮಾಡೋದು ಬಟ್ ಅವ್ರನ್ನ ನೋಡಿದ ತಕ್ಷಣ ಏನು ಮಾಡೋಣ ಅಲ್ಲ ಸಿನಿಮಾನ ಅಂತ ಅನ್ಕೊಂಡ್ವಿ ಅಲ್ಲಿ ಹೋದಾಗ ಸರ್ ಇನ್ ಫ್ಯಾಕ್ಟ್ ಫಸ್ಟ್ ಸಿಗ್ದಾಗ ಹೇಳಿದ್ರು ನೀವಿಬ್ರು ಆಕ್ಚುಲಿ ಇದರಲ್ಲಿ ರಾಧಿಕಾ ಫ್ರೆಂಡ್ ಪಂಡಿತ ಅವರ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ಬೇಕು ಬಟ್ ನೀವು ನೋಡಿದ್ರೆ ಅವ್ರ ಸಿಸ್ಟರ್ಸ್ ತರನೇ ಕಾಣಿಸ್ತಿದ್ದೀರಾ ಅಂತ ಅಂದ್ಬಿಟ್ರು ಅವ್ರ ತರನೇ ಮಾತಾಡ್ತೀರಾ ಅವ್ರ ತರನೇ ಕಾಣಿಸ್ತೀರಾ ಅಂತ ಹೇಳಿದ್ರು ಅದು ಫಸ್ಟ್ ಅವ್ರು ಹೇಳಿದ ಮಾತು ಅದಾದ್ಮೇಲೆ ಅವ್ರು ಅಂದ್ರು ನಾನು ಸಾಕಷ್ಟು ಟ್ವಿನ್ಸ್ ಗಳನ್ನ ಭೇಟಿ ಮಾಡಿದೆ ಬಟ್ ನಮ್ಗೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಡೌನ್ ಟು ಅತು ಒಳ್ಳೆ ಮಾತಾಡೋರು ಒಳ್ಳೆ ಆಟಿಟ್ಯೂಡ್ ಇಲ್ದಿರೋ ಅವ್ರು ಬೇಕು ನೀವಿಬ್ರು ಹಂಗಿದೀರಾ ನಮ್ಮ ಟೀಮ್ಗೆ ನೀವು ಬೇಕು ಅಂತ ಅಂದ್ರು ನಾವು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅಂದ್ಕೊಂಡಿದ್ದು ಮತ್ತೆ ಹೇಳಿದ್ರು ಹೇರ್ ಕಟ್ ಮಾಡಬೇಕು ನೀವು ಅದ್ ಮಾಡ್ಬೇಕಿದ್ರು ಓಕೆನಾ 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 ಅಂತ ಕೇಳ್ಕೊಂಡು ಹೋದ್ರು ಪ್ರತಿ ಒಂದಕ್ಕೂ ನಾವು ಓಕೆ ಅಂದ್ವಿ ಯಶ್ ಅವ್ರನ್ನ ನೋಡಿದ್ಮೇಲೆ ಅಲ್ವಾ ಎಲ್ಲದೂ ಓಕೆ ಅಂದ್ಕೊಂಡು ಹೋದ್ವಿ ಆಮೇಲೆ ಒಂದು ಡೈಲಾಗ್ ಕೊಟ್ರು ಆ ಡೈಲಾಗ್ ಮಾಡೋಕೆ ಹೇಳಿದ್ರು ಈ ಥರನೇ ಕ್ಯಾಮ್ರಾ ಇತ್ತು ಮುಂದೆ ಗೊತ್ತಿರಲಿಲ್ಲ ಏನು ಮಾಡೋದು ಎಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಮಾತಾಡೋದ ಏನು ಬಟ್ ಮಾಡಿದ್ವಿ ಸರ್ಗೆ ಇಷ್ಟ ಆಯ್ತು ಬಿಕಾಸ್ ನಾವು ಡಾನ್ಸಸ್ ಕೂಡ ಆಗಿರೋದ್ರಿಂದ ಅವ್ರಿಗೆ ಆ ಎಕ್ಸ್ಪ್ರೆಷನ್ಸ್ ಬಂತು ಅವ್ರು ಹೇಳಿದ್ರು ನಿಮ್ಮ ಡಾನ್ಸ್ ಅನ್ನೋ ಕಲೆ ಇರೋದ್ರಿಂದ ಆ ಎಕ್ಸ್ಪ್ರೆಷನ್ಸ್ ನ್ಯಾಚುರಲ್ ಆಗೇ ಬರ್ತಿದೆ ಅಂತ ಸೊ ಹಾಗಾಗಿ ಅದೇ ಫಸ್ಟ್ ಡೇ ಹಂಗಿತ್ತು ತುಂಬಾ ಟೈಮ್ ಆಫೀಸಲ್ಲೇ ಇದ್ವಿ ಎಲ್ಲ ಇದ್ರು ಸರ್ ಹಿಂಗ್ ಮಾಡಬೇಕು ಇದಿರುತ್ತೋ ಅದಿರುತ್ತೆ ಅಂತ ಸೊ ಆ ತರ ಆಯ್ತು